ಶಾಸಕ ಶಿವಾನಂದ ಪಾಟೀಲ್ ಗೆ ಸಚಿವ ಸ್ಥಾನ ಸಿಕ್ಕಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು ವಿಜಯಪುರ ಜಿಲ್ಲೆಯ ಬಸವನಾಡಿನಲ್ಲಿ ಶಾಸಕ ಶಿವಾನಂದ ಪಾಟೀಲ್ ಕ್ಯಾಬಿನೆಟ್ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಕಾಂಗ್ರೆಸ್ ಮುಖಂಡ ಪರಶುರಾಮ್ ಅಡಗಿಮನಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಪರಸ್ಪರ ಸಿಹಿ ಹಂಚಿ ಶಿವಾನಂದ ಪಾಟೀಲ್ ಪರವಾಗಿ ಘೋಷಣೆ ಕೂಗುತ್ತಾ ಸಂಭ್ರಮಾಚರಣೆ ನಡೆಸಿದರು ಇನ್ನು ಪಟ್ಟಣದ ಪ್ರಮುಖ ದೇವರಾದ ಮೂಲ ನಂದೀಶ್ವರನಿಗೆ ವಿಶೇಷ ಪೂಜೆನ ಶಿವಾನಂದ ಪಾಟೀಲ್ ಸಚಿವರಾಗಿ ಆಯ್ಕೆಯಾಗಿದ್ದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಪರಶುರಾಮ್ ಅಡಗಿಮನಿ ಬಸವರಾಜ್ ಬಾಗೇವಾಡಿ ಅಶೋಕ್ ಹರಿವಾಳ್ ಅಜೀಜ್ ಬಾಗ್ವಾನ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗಿದ್ದರು ಬಸವನ ಬಾಗೇವಾಡಿ ಮತ ಕ್ಷೇತ್ರದ ಮೂರು ಬಾರಿ ನಾಲ್ಕು ಬಾರಿ ಶಾಸಕರಾಗಿ ಮತ್ತು ಅದರಲ್ಲಿ ಹ್ಯಾಟ್ರಿಕ್ ಮೂರು ಬಾರಿ ಸತತವಾಗಿ ಮೂರು ಬಾರಿ ಹ್ಯಾಟ್ರಿಕ್ ಇವತ್ತಿನ ದಿನ ಸಚಿವ ಸಂಪುಟದಲ್ಲಿ ಸೇರ್ಪಡೆಗೊಂಡು ಅತಿ ಹೆಚ್ಚಿನ ಮತಗಳಿಂದ ಆರಿಸಿ ಬಂದಂತ ಶಿವಾನಂದ ಪಾಟೀಲ್ರಿಗೆ ಮತ್ತು ಬಸವನ ಬಾಗೇವಾಡಿ ಮತಕ್ಷೇತ್ರದ ಸಮಸ್ತ ಮತಬಾಂಧವರಿಗೆ ನಮ್ಮ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಸನ್ಮಾನ್ಯ ಶಿವಾನಂದ ಪಾಟೀಲ್ರು ಅಭಿವೃದ್ಧಿಯ ಐರಾವತ ಆಗಿದ್ದು ಅವರು ಬಸವನ ಬಾಗೇವಾಡಿಯನ್ನು ಭಾಗ್ಯದ ಬಾಗೇವಾಡಿ ಮಾಡಿ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಮತ್ತು ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮಾಡೇ ಮಾಡ್ತಾರೆ ಅವರಿಗೆ ಈ ಸಚಿವ ಸಂಪುಟದಲ್ಲಿ ನೀರಾವರಿ ಖಾತೆಯನ್ನು ಕೊಟ್ಟು ಇನ್ನೊಂದಿಷ್ಟು ಅವರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಟ್ಟು ಅದರಿಂದ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳಿಗೆ ಅವರು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಅವರಿಗೆ ಬೆನ್ನೆಲುಬಾಗಿ ನಿಂತು ಅವರನ್ನು ನೀರಾವರಿ ಸಚಿವರನ್ನಾಗಿ ಮಾಡಬೇಕಂತ ನಾವು ಅವರಲ್ಲಿ ಕೇಳಿಕೊಳ್ಳುತ್ತೀವಿ ಜೈ ಹಿಂದ್ ಬಸವಣ್ಣವರ ಜನ್ಮಸ್ಥಳದಿಂದ ಬಸವನ ಬಾಗೇವಾಡಿ ಅಭಿವೃದ್ಧಿ ಅಧಿಕಾರಿ ಯಾರಾದಂತ ಶಿವಾನಂದ ಪಾಟೀಲ್ ಸಾಹೇಬರು ಅವರ ಈ ಸಾರಿ ಜನ ಯಾವ ರೀತಿ ಓಟ್ ಮಾಡ್ಯಾರಪ್ಪ ಅಂದ್ರೆ ಅವ್ರ ಅಭಿವೃದ್ಧಿ ನೋಡಿ ಓಟ್ ಕೊಟ್ಟಾರತ್ತ ನಾವೆಲ್ಲರೂ ಮೆಚ್ಚಿಕೊಳ್ಳುವಂಥ ವಿಷಯ ಅಭಿವೃದ್ಧಿ ಏನು ಮಾಡ್ಯಾರಪ್ಪ ಅತ್ತ ಕೆಲವೊಂದು ಮಂದಿ ಹೋಗಪ್ಪಗಳನ್ನು ನಡವುಗಾಣಿಸಿ ನಡೆಸಿದರು ಆದ್ರೆ ಬಸವನ ಬಾಗೇವಾಡಿ ಜನರು ತೀರ್ಪು ಹೆಂಗೆ ಕೊಟ್ಟಾರಪ್ಪ ಅಂದ್ರೆ ಅವರಿಗೆ ಕನಸಿನಾಗ ಬರುವಂಥದ್ದೊಂದು ತೀರ್ಪು ಕೊಟ್ಟಾರ ಸುಮಾರು 25,000 ಓಟ್ದಿಂದ ಬರುವಂಥ ಒಂದು ಶಕ್ತಿ ಯಾರವಪ್ಪ ಅಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರು ಅವರು ಒಂದು ಪಕ್ಷಿ ಕಂಡುಕೊಂಡವರಲ್ಲ ಒಂದು ವ್ಯಕ್ತಿ ಕಂಡುಕೊಂಡ ವ್ಯಕ್ತಿಗಳಲ್ಲ ಅವರು ಹಲವಾರು ಸರಿ ಹಿಂದೆ ಜೆ ಡಿ ಎಸ್ ಇಂದು ಬಂದಾರ ಆದ್ರೆ ಅವರು ಅಭಿವೃದ್ಧಿ ನೋಡೇ ಬಂದಾರ ಬಿ ಜೆ ಪಿಯಿಂದ ಆರಿಸಿ ಬಂದಾರ ಅಭಿವೃದ್ಧಿ ಮಾಡೇ ಆರಿಸಿ ಬಂದಾರ ಈಗ ಸತತ ಬಸವನ ಬಾಗೇವಾಡಿಗೆ ಹ್ಯಾಟ್ರಿಕ್ ಗೆಲ್ಲುವ ಅಂದ್ರೆ ಇದು ಮೂರನೇ ಸಾರಿ ಅಂಥ ವ್ಯಕ್ತಿ ಆರಿಸಿ ಬರ್ಬೇಕಂದ್ರೆ ಅಭಿವೃದ್ಧಿ ಇವತ್ತು ವೈಯಕ್ತಿಕ ಅವ್ರು ಯಾರ ಮೇಲೆ ದ್ವೇಷ ರಾಜಕಾರಣ ಏನು ಇಲ್ಲಿವರೆಗೆ ಮಾಡಿಲ್ಲ ಅಂಥ ವ್ಯಕ್ತಿಗೆ ಒಂದು ಈ ಸಾರಿ ಉತ್ತರ ಕರ್ನಾಟಕದ ದಿಂದ ನಾವು ಮಾನ್ಯ ಗಣ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದೇ ವಿಷಯ ಒಂದೇ ಒಂದು ವಿನಂತಿ ಪೂರ್ವಕವಾಗಿ ಅವ್ರನ್ನ ಕೇಳೋದು ನಮ್ಮ ಬಿಜಾಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆ ಅತಿ ನೀರಿನಿಂದ ಅಂದರೆ ನೀರಾವರಿ ಇಲಾಖೆಯಿಂದ ಹಿಂದುಳಿದ ಪ್ರದೇಶ ಅದ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ತಾವು ಮನಸ್ಸು ಮಾಡಿ ಒಂದು ಒಳ್ಳೆ ನಿಷ್ಠಾವಂತ ಕಾರ್ಯಕರ್ತರಾಗಿ ತಮ್ಮ ಬಲಗೈಯಾಗಿ ದುಡಿದಂಥ ಶಿವಾನಂದ ಪಾಟೀಲ್ ಸಾಹೇಬರಿಗೆ ನೀರಾವರಿ ಇಲಾಖೆ ಮಾತ್ರ ಕೊಟ್ಟರೆ ಮಾತ್ರ ಬಿಜಾಪುರ ಜಿಲ್ಲೆ ಮುಂದಿನ ದಿನಮಾನಗಳಲ್ಲಿ ನೀವೇನು ಸಿದ್ದರಾಮಯ್ಯ ಸಾಹೇಬರು ಹಾಕಿಕೊಟ್ಟಂಥ ಎಷ್ಟು ಸೀಟ್ಗಳು ತರಬೇಕಂಥ ಶಕ್ತಿ ಶಿವಾನಂದ ಪಾಟೀಲ್ ಸಾಹೇಬರ ಬಳಿ ಅದ ಅಂಥ ವ್ಯಕ್ತಿಗೆ ಒಂದು ದೊಡ್ಡ ಮಂತ್ರಿ ಪಟ್ಟವನ್ನು ಕೊಡಬೇಕು ನೀರಾವರಿ ಇಲಾಖೆಯೇ ಕೊಡಬೇಕು ಮಂತ್ರಿ ತಮ್ಮ ಮಂತ್ರಿಮಂಡಲದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಶಿವಾನಂದ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ವಿನಂತಿ ಮಾಡ್ತೀನಿ ನಾವು ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಅಲ್ಲ ಅಂತಲ್ಲ ಬಿಜಾಪುರ ಜಿಲ್ಲಾ ವತಿಯಿಂದ ಅವ್ರಿಗೇನಾರು ನೀರಾವರಿ ಇಲಾಖೆ ಕೊಟ್ಟಿದ್ದೆ ಕರೆ ಆದ್ರೆ ಮುಂದಿನ ದಿನಮಾನದಲ್ಲಿ ನೋಡುವಂಥ ಕೆಲಸವನ್ನು ಮಾಡ್ತಾರಂತ ಹೇಳಿ ಕೆಲಸ ಮಾಡ್ತಾರಂತ ಹೇಳಿ ನಾನೊಂದು ಎರಡು ಮಾತು
बेबी साइंस आईवीएफ क्लिनिक नवीन विजयपुर मक्कळागदे वंचितन अनुभविसुत्तिरुव हेण्णु मक्कळिगे इल्लिदे सुवर्णावकाश निम्म नगरदल्लि मक्कळिल्लद दंपतिगळिगागि उचित तपासणे मत्तु समालोचने शिबिर वंचितन एन्नुवुदु चिकित्से नीडबहुदाद मत्तोंदु विधद वैद्यकीय स्थितियागिदे नम्म वंचितन तज्ञरोंदिगे उचित समालोचने पडेयिरि उचित वंचितन निवारणा शिबिर बेबी साइंस आईवीएफ क्लिनिक ना ख्यात हागू नुरित तज्ञरादंता डॉक्टर सी एस मंजुनाथ हागू डॉक्टर शिवकुमार यू पूजेरी मत्तु अवरा तंडदिंदा उचित बंजितन निवारणा शिबिर आयोजने इदे दिनांक 30/5/2023 मंगलवारदंदु बेळगे 10 रिंद सायंकाल 6 गंटे वरेगे उचित तपासणे हागू समालोचने शिबिरवन्न आयोजने माडलागिदे स्थळ बेबी साइंस आईवीएफ क्लिनिक वैष्णवी हाइट्स इब्राहिमपुर रेलवे गेट 1ನೇ ಕೆವಿಜಿ ಬ್ರಾಂಚ್ ಬ್ಯಾಂಕ್ ಎದುರು ಬಸವನ ಬಾಗೇವಾಡಿ ರಸ್ತೆ ವಿಜಯಪುರ ಗರ್ಭಧಾರಣೆಯ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ ನೋಂದಣಿಗಾಗಿ ಸಂಪರ್ಕಿಸಿ ಮೊಬೈಲ್ ನಂಬರ್ 9916937815 ಹಾಗೂ 8123125758 ನಿಮಗೆ ಈ ಸಮಸ್ಯೆಗಳಿದ್ದಲ್ಲಿ ಇಲ್ಲಿಗೆ ಭೇಟಿ ನೀಡಿ ಒಂದು ವರ್ಷಕ್ಕಿಂತ ಹೆಚ್ಚಿನ ಸಮಯದಿಂದ ಗರ್ಭಧರಿಸಲು ಪ್ರಯತ್ನಿಸುತ್ತಿದ್ದರೆ ಹಾಗೂ ಅನೇಕ ಬಾರಿ ಗರ್ಭಪಾತವಾಗಿದ್ದಾರೆ ಮತ್ತು ಅನೇಕ ಐಯುಐ ಅಥವಾ ಐವಿಎಫ್ ವೈಫಲ್ಯತೆ ಹೊಂದಿದ್ದರೆ ಮತ್ತು ವಿರ್ಯಾಣುಗಳ ಸಂಖ್ಯೆ ಕಡಿಮೆ ಇರುವುದು ಅಥವಾ ವಿರ್ಯಾಣು ಇಲ್ಲದಿರುವುದು ಅದೇ ರೀತಿಯಾಗಿ ಪಿಸಿಓಎಸ್ ಸಮಸ್ಯೆ ಫೆಲೋಪಿಯನ್ ನಾಳದಲ್ಲಿ ಅಡಚಣೆ ಎಂಡೋಮೆಟ್ರಿಯಾಸಿಸ್ ಅಥವಾ ಗರ್ಭಾಶಯದ ಫೈಬ್ರಾಯ್ಡ್ ನಂತಹ ಸಮಸ್ಯೆ ಇದ್ದರೆ ಹಾಗೂ ದ್ವಿತೀಯ ಅಭಿಪ್ರಾಯಗಳಿದ್ದರೆ ತರಬೇತಿ ಹಾಗೂ ಸಮಾಲೋಚನೆಗಾಗಿ ಭೇಟಿ ನೀಡಿ ಅಪಾಯಿಂಟ್ಮೆಂಟ್ಗಾಗಿ ಕರೆ ಮಾಡಿ ಮೊಬೈಲ್ ನಂಬರ್ 9916937815 ಮತ್ತು 8123125758 ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ ಎಫ್ಎಂ ನ್ಯೂಸ್ ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ ಧನ್ಯವಾದಗಳು